ಏನ್ ಸನಿಯಾ ಏನ್ ಹುಡುಕ್ತಿದ್ದೆ ಏನಿಲ್ಲ ಅತ್ತೆ ಹೀಗೆ ಬಂದೆ ಮತ್ತೆ ನನ್ನ ನೋಡಕ್ಕೆ ಪೆಚ್ ಬಿದ್ದೆ ಏನಿಲ್ಲ ಅತ್ತೆ ಸಡನ್ ಆಗಿ ನೋಡಿದ್ನಲ್ಲ ಹಾಗಾಗಿ ಹಾಗಾಯ್ತು ಇದಕ್ಕಿದಾಗ ನೋಡಿದ್ರೆ ಭಯ ಪಡೋದೇನಿದೆ ಮನಸಲ್ಲಿ ಆಗ್ಲೇ ಭಯ ಇರಬೇಕು ಕುತ್ಕೋ ಹೇಳು ಇವತ್ತಿಂದ ಮದುವೆ ತನಕ ಏನೇನ್ ಪ್ಲಾನ್ ಮಾಡ್ಕೊಂಡಿದ್ದೀಯಾ ಹಾಗೆ ಎಂಗೇಜ್ಮೆಂಟ್ ಇಂದ ಇಲ್ಲಿವರೆಗೂ ಏನೇನ್ ಆಗಿದೆ ಸ್ವಲ್ಪ ನೋಡೋಣ ಇದೇನತ್ತೆ ಇನ್ವೆಸ್ಟಿಗೇಟ್ ಮಾಡ್ತಿದ್ದೀರಾ ತನಿಖೆ ಅಂತ ಕರೆಯೋದಾದ್ರೆ ಕರೀಬಹುದು ತೊಂದ್ರೆ ಇಲ್ಲ ಆದ್ರೆ ಕಾರ್ಪೊರೇಟ್ ಭಾಷೆಯಲ್ಲಿ ಹೇಳೋದಾದ್ರೆ ರಿವ್ಯೂ ಮತ್ತು ಪ್ಲಾನಿಂಗ್ ಮೀಟಿಂಗ್ ಅಂತ ಕರೀಬಹುದು ನಾನು ಹೇಳಿ ಹೋಗಿದ್ನಲ್ಲ ಆಗ್ಲೇ ಹರ್ಷನ್ ಎಂಗೇಜ್ಮೆಂಟ್ ಮುಗಿಸ್ಕೊಂಡು ಬರೋ ಹೊತ್ತಿಗೆ ನಿಮ್ಮ ರಿವ್ಯೂ ಮೀಟಿಂಗ್ ಇರುತ್ತೆ ಅಂತ ಮರ್ತಿದ್ದೀಯಾ ಇದು ಅದೇ ಮೀಟಿಂಗ್ ರಿವ್ಯೂ ಮೀಟಿಂಗ್ ಅಂದ್ರೆ ಬೇರೆ ಯಾರಾದರೂ ಇರಬೇಕಲ್ವಾ ಅತ್ತೆ ಇಲ್ಲಿ ನಾನು ನೀವು ಬಿಟ್ರೆ ಬೇರೆ ಯಾರು ಇಲ್ಲ ನೀನು ಒಬ್ಬಳು ಎಂಡಿ ತಾನೆ ಎಂಡಿ ರಿವ್ಯೂ ಮೀಟಿಂಗ್ ಅಲ್ಲಿ ಇನ್ಯಾರು ಇರ್ತಾರೆ ನಾನೇ ಇರೋದು ನಾನೊಬ್ಬಳು ಸಾಕಲ್ಲ ಇವಾಗ ರಿವ್ಯೂ ಮಾಡೋಣ ಅಂದ್ರೆ ನಾನು ಇನ್ನು ಅಷ್ಟೊಂದು ರೆಡಿ ಇಲ್ಲ ಫೈಲ್ ಗೆ ಏನು ತಂದಿಲ್ಲ ಅತ್ತೆ ಪರವಾಗಿಲ್ಲ ನೀ ಏನು ಮಾಡಿದ್ಯಾ ಅಂತ ನನ್ನ ತಲೆಯಲ್ಲಿ ಇದೆ ಫೈಲ್ ಗೆ ನಾನೇ ಸೈನ್ ಮಾಡ್ತೀನಲ್ಲ ನನಗೆ ಗೊತ್ತಿದೆ ಎಂಡಿ ಆಗಿ ರಿವ್ಯೂ ಅನ್ನ ಬೇಕಾದ್ರೆ ನಾಳೆನೂ ಇಟ್ಕೋಬಹುದು ಆದರೆ ಅದಕ್ಕಿಂತ ಇನ್ನೊಂದು ಮುಖ್ಯವಾದ ರಿವ್ಯೂ ಇದೆ ಏನತ್ತೆ ಇದು ಈ ಮನೆಯ ಸೊಸಿಯಾಗಿ ನಿನ್ನ ರಿವ್ಯೂ ಮೀಟಿಂಗ್ ಈ ಮನೆ ಸೊಸಿಯಾಗಿ ನಿನ್ನ ಕರ್ತವ್ಯ ಏನು ಏನು ಮಾಡಬೇಕು ಏನು ಮಾಡಬಾರದು ಏನು ಮಾಡ್ತಿದೀಯಾ ಇದರ ಬಗ್ಗೆ ವಿಮರ್ಶೆ ಮಾಡುತ್ತಿದೆ ಅಯ್ಯೋ ಸೊಸೇಂದ್ರಿಗೆಲ್ಲಾದರೂ ರಿವ್ಯೂ ಇರುತ್ತಾ ಸೊಸೇಂದ್ರಿಗೆ ಯಾರಾದರೂ ರೇಟಿಂಗ್ ಕೊಡ್ತಾರಾ ಸೊಸೆ ಪರ್ಫಾರ್ಮೆನ್ಸ್ ಗೆ ರೇಟಿಂಗ್ ಎಲ್ಲ ಕೊಡ್ತಾರೆ ಸೊಸೆ ಬರ್ತಿದ್ದ ಹಾಗೆ ಯಾರು ಎಂಡಿ ಮಾಡಲ್ಲ ನಮ್ಮ ಮನೆಯಲ್ಲಿ ಮಾಡಿದೀವಿ ಅದು ಬೇರೆಲ್ಲೂ ನಡೆದೇ ಇರುವಂತದ್ದು ಈ ರಿವ್ಯೂನು ಅಂತದ್ದೇ ಅಂತ ಇಟ್ಕೋ ಒಂದು ಬೇಕು ಇನ್ನೊಂದು ಬೇಡ ಅಂದ್ರೆ ಹೇಗೆ ಸರಿಯಾ ಸರಿ ಹಾಗಿದ್ರೆ ರಿವ್ಯೂ ಗಿಂತ ಮೊದಲು ಪ್ಲಾನಿಂಗ್ ಗೆ ಮಾಡ್ಬಿಡೋಣ ಮದುವೆ ಮನೆಯಲ್ಲಿ ನಾನು ಏನು ಮಾಡಬೇಕು ಅಂತ ಹೇಳಿ ಮದುವೆ ಮನೆಯಲ್ಲಿ ನೀನು ಏನು ಮಾಡೋ ಹಾಗಿಲ್ಲ ನಾನು ಯಾವ್ಯಾವ ವೆಡ್ಡಿಂಗ್ ಥೀಮಿಂದ ಇನ್ಸ್ಪೈರ್ ಆಗಿದ್ದೀನಿ ಅಂತ ನಾನು ಗ್ಲಿಮ್ಸ್ ಕೊಡ್ತಾ ಹೋಗ್ತೀನಿ ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ ಅದನ್ನು ನನಗೆ ಹೇಳ್ಬೋದು ನಾನು ಅದನ್ನು ಅಡಾಪ್ಟ್ ಮಾಡ್ಕೋತೀನಿ ಈಗ ರಾಯಲ್ ವೆಡ್ಡಿಂಗ್ ಟ್ರೆಂಡಿಂಗ್ ಫಾರ್ ಎಕ್ಸಾಂಪಲ್ ಮೈಸೂರು ಅರಸರ್ ಥೀಮ್ ವೆಡ್ಡಿಂಗ್ ನವಾಬ್ ಥೀಮ್ ವೆಡ್ಡಿಂಗ್ ಗ್ರೀನ್ ವೆಡ್ಡಿಂಗ್ ಹೀಗೆ ಬೇರೆ ಬೇರೆ ಇದೆ ಆಸ್ಟ್ರೇಲಿಯನ್ ರೋಸ್ ಪೆಟಲ್ ಇದು ಕೂಡ ಒಂದು ವೆಡ್ಡಿಂಗ್ ಥೀಮ್ ಹೇಗಿರುತ್ತೆ ಕೂಲ್ ಚೆನ್ನಾಗಿರುತ್ತೆ ನೀವು ಟೈಮ್ ಬಗ್ಗೆ ತಲೆ ಕೆಡಿಸ್ಕೋಬೇಡಿ ನಿಮಗೆ ಯಾವ ವೆಡ್ಡಿಂಗ್ ಥೀಮ್ ಇಷ್ಟ ಆಯ್ತು ಅಂತ ಹೇಳಿದ್ರೆ ಸಾಕು ಅದನ್ನ ಪ್ರೊಫೆಷನಲ್ ಆಗಿ ಮುಗಿಸ್ಕೊಡೋದು ಸಪ್ತಪದಿ ರೆಸ್ಪಾನ್ಸಿಬಿಲಿಟಿ ಮದುವೆ ಮೆಮೊರೇಬಲ್ ಆಗಿರಬೇಕು ಅದ ಬಿಟ್ಟು ನಾನು ಬೇರೆ ಡಿಮ್ಯಾಂಡ್ಸ್ ಏನಿಲ್ಲ ಭವಿ ನಿಮಗೆ ಯಾವ್ದು ಇಷ್ಟ ನನಗೆ ಯಾವುದಾದರೂ ಪರವಾಗಿಲ್ಲ ಹರ್ಷವರ್ಧನ್ ನಿರ್ಧಾರ ಅವರು ಹೇಗೆ ಹೇಳ್ತಾರೋ ಹಾಗೆ ಅರೆ ಮದುವೆ ಹರ್ಷವರ್ಧನ್ ಒಬ್ಬರದೇ ಅಲ್ಲ ಅವತ್ತೆ ನಿಮ್ಮದು ಮದುವೆ ಅನ್ನೋದನ್ನ ಮರಿಬೇಡ ನಿಮಗೂ ಒಂದು ಡ್ರೀಮ್ ಅಂತ ಇರಲ್ವಾ ಹೀಗಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳು ಹರ್ಷ ಅವರು ಅದನ್ನ ಎದುರು ತಂದು ನಿಲ್ಲಿಸ್ತಾರೆ ಇದಕ್ಕಿದ್ದಕ್ಕೆ ನಿಮ್ಗೆ ಯಾವ ತರ ಮದುವೆ ಇಷ್ಟ ಅಂದ್ರೆ ನಾನು ಏನ್ ಹೇಳಿ ನಂಗೆ ಗೊತ್ತಿಲ್ಲ ಅಂದ್ರೆ ಇಬ್ರು ನಂಬಿ ಸುಮ್ ಸುಮ್ನೆ ನಾನು ಯಾಕೆ ಹೀಗೆ ಹೇಳಿ ಅದ ಹೇಗ್ರಿ ಹೇಳ್ತೀರಾ ನೀವು ರತ್ನಮಾಲ ಫ್ಯಾಮಿಲಿಗೆ ಸೊಸೆ ಆಗ್ತಿದ್ದೀರ ನೀವು ಈಗಂತೂ ಹಾಟ್ ಏರ್ ಬಲೂನ್ ಮೇಲೆ ಎರಡು ಕಪಲ್ ಬಂದು ಮಂಟಪದಲ್ಲಿ ಮದುವೆ ಕೂಡ ಆಗಿದ್ದಾರೆ ಗೊತ್ತಾ ಯಸ್ ಅದು ಗ್ರೇಟ್ ವೆಡ್ಡಿಂಗ್ ಐಡಿಯಾ ನನ್ನ ಡ್ರೀಮ್ ಕೂಡ ಹೌದು ಏನೋ ಸ್ಮೈಲ್ ಮಾಡ್ತಿದ್ದೀರಿ ಅಂದ್ರೆ ಏನು ಐಡಿಯಾ ಬಂತು ಹೇಳಿ ಅದ ಎಲ್ಲಿಂದ ಹಾರ್ಕೊಂಡು ಬಂದ್ರು ಆಮೇಲೆ ಸಂಸಾರ ಭೂಮಿ ಮೇಲೆ ಮಾಡ್ಬೇಕು ತಾನೆ ಸಂಸಾರ ಭೂಮಿ ಮೇಲೆ ಮಾಡ್ಬೇಕು ಅಂತ ಮದುವೆನೂ ಇಲ್ಲೇ ಆಗ್ಬೇಕು ಅಂತ ಏನಿದೆ ಹೊಸ ಹೊಸ ಥೀಮ್ ಬೇಡ ಅಂತ ಹೇಳ್ತಿದ್ದೀರಾ ಏನು ಓಲ್ಡ್ ಸ್ಕೂಲ್ ನೀನು ಹಾಗಲ್ಲ ನಾನು ಅದ್ರ ಬಗ್ಗೆ ಯೋಚಿಸಿಲ್ಲ ಅಂತ ಅಂದೆ ಅಷ್ಟೇ ನನ್ನ ಸಮಯದಲ್ಲಿ ನಂಗೆ ಮದುವೆ ಆಗುತ್ತೋ ಇಲ್ವೋ ಅಂತ ಯೋಚನೆ ಮಾಡ್ತಿದ್ದೆ ನಾನು ಹಾಗೆ ಅಂತದ್ರ ಬಗ್ಗೆ ಎಲ್ಲ ಕನ್ಸು ಕಾಣುವಷ್ಟು ಪುರುಸೋದು ನನಗಿರ್ಲಿಲ್ಲ ಇವಾಗೆಲ್ಲ ಇದ್ದಕ್ಕಿದ್ದಾಗೆ ಒಂದ್ರ ಬೆನ್ನಿಗೆ ಒಂದ್ ನಡೆದು ಮದುವೆ ತನಕ ಬಂದ್ಬಿಟ್ಟಿದೆ ಈಗ ಮದುವೆ ಹೇಗಾಗ್ತೀಯ ಅಂದ್ರೆ ಏನಂತ ಹೇಳಿ ನನಗೆ ಅರ್ಶನ ದಾರ ಕಟ್ಟಿಸ್ಕೊಂಡು ಕುವೆಂಪು ಅವರ ಮಂತ್ರ ಮಾಂಗಲ್ಯ ತರ ಮದುವೆ ನಡೆದ್ರು ಖುಷಿನೇ
ಅಂದ್ರೆ ಹಾಗೆ ಆಗಬೇಕು ಅಂತ ಏನಿಲ್ಲ ನಿಮ್ಮ ಆಸೆ ಮದುವೆ ಹೇಗೆ ಆಗಬೇಕು ಅಂತಿದ್ಯೋ ಅದೇ ನನ್ನ ಖುಷಿ ಇಲ್ಲ ಬರೋ ನೀನ್ 1000 ಪ್ರೆಸೆಂಟೇಷನ್ ತೋರಿಸಿದ್ರೆ ಭುವಿಯವರ ತಲೆಯಲ್ಲಿ ಬೇರೆ ಏನೋ ಐಡಿಯಾ ಇದೆ ಅದು ನಿಮ್ಮ ಪ್ರೆಸೆಂಟೇಷನ್ ಕ್ಕಿಂತ ಡಿಫರೆಂಟ್ ಆಗಿದೆ ಹೇಳಿ ಭುವಿ ನಿಮಗೆ ಯಾವ ತರ ಮದುವೆ ಆಗಬೇಕು ಅಂತ ಇದೆ ಮದುವೆ ಅಂದ್ರೆ ಏನೋ ಕಲ್ಪನೆ ಇರಬೇಕಲ್ಲ ಅದನ್ನ ಹೇಳಿ ಹಾಗೆ ಮಾಡೋಣ ರೋಸ್ ಪೆಟಲ್ ವೆಡ್ಡಿಂಗ್ ಹಾಟ್ ಏರ್ ಬಲೂನ್ ವೆಡ್ಡಿಂಗ್ ರಾಯಲ್ ವೆಡ್ಡಿಂಗ್ ಇದನ್ನೆಲ್ಲ ಹೇಳ್ತಿದ್ರಲ್ಲ ಅದನ್ನ ಕೇಳ್ತಾ ಕೇಳ್ತಾ ನಮಗೂ ಅದಕ್ಕೂ ಸಂಬಂಧನೇ ಇಲ್ವೇನೋ ಅಂತ ಅನಿಸ್ತಿತ್ತು ನಾವು ಯಾರದೋ ಮದುವೆಯಲ್ಲಿ ಪಾತ್ರಧಾರಿಗಳಾಗಿರೋ ತರ ಅನಿಸ್ತಿತ್ತು ಮದುವೆನ ನಟನೆ ಮಾಡ್ತಾ ತೋರಿಸೋ ಹಾಗೆ ಆದ್ರೆ ನೀವು ಮದುವೆ ಅಂತ ಕನ್ನಡದಲ್ಲಿ ಹೇಳಿದಾಗ ಅದೇನೋ ಒಂದು ಮಿಂಚು ಹುಟ್ಕೊತ್ತು ಮದುವೆ ಅಂತ ಕನ್ನಡದಲ್ಲಿ ಹೇಳಿದಾಗ ಅದು ಹೃದಯದ ವಿಷಯ ಅಂತ ಅನ್ಸಲ್ವಾ ಹಾಗೆ ಕನ್ನಡದ ಮದುವೆ ಆದ್ರೆ ಎಷ್ಟು ಚೆನ್ನಾಗಿರುತ್ತಲ್ವಾ ವಾವ್ ಏನ್ ಥೀಮ್ ಇದು ಮದುವೆ ಅಂತ ಆದ್ರೆ ಕನ್ನಡದ ಮದುವೆನೇ ಆಗಣ ಈ ಹರ್ಷನ್ನ ಹಸರಪಡೆ ಟೀಚರ್ ಮದುವೆ ಆಗ್ತಿದ್ದಾರೆ ಅಂದ್ರೆ ಅದು ಕನ್ನಡ ಮದುವೆನೇ ಆಗಬೇಕು ಬರು ಅದನ್ನ ನೋಟ್ ಮಾಡಿ ಹರ್ಷನ್ ಮದುವೆಯಿಂದ ನನ್ನ ಡಿಬಾರ್ ಮಾಡ್ತಿದ್ದೀರಾ ಅತ್ತೆ ಜನ ಬಂದವರು ಕೇಳಲ್ವಾ ನಿಮ್ಮ ಎರಡನೇ ಸೊಸೆ ಎಲ್ಲಿ ಅಂತ ತುಂಬಾ ಇನ್ಸಲ್ಟ್ ಆಗುತ್ತೆ ಅತ್ತೆ ಮದುವೆಗೆ ಬರಬೇಡ ಅಂತ ಮಾತ್ರ ಹೇಳಬೇಡಿ ನಾನು ಹಾಗ ಅನ್ನಲಿಲ್ಲ ನಿನ್ನ ಜವಾಬ್ದಾರಿ ತುಂಬಾ ಇದೆ ಅದು ನೀನು ಎಂಡಿ ಆಗಿ ಮಾಡಬೇಕಾಗಿರೋ ಕೆಲಸ ನಾನು ಮದುವೆ ಮನೆಯಲ್ಲಿ ತುಂಬಾ ಕೆಲಸದಲ್ಲಿ ಇರ್ತೀನಿ ಅದರಲ್ಲೇ ಮುಳುಗಿರ್ತೀನಿ ಹಾಗಾಗಿ ಕಚೇರಿ ಕಡೆ ಸರಿಯಾಗಿ ವಿಚಾರಿಸಿಕೊಳ್ಳೋಕೆ ಆಗಲ್ಲ ಸಾಲದು ಅಂತ ನನ್ನ ಆರೋಗ್ಯ ಬೇರೆ ಸರಿಯಿಲ್ಲ ಹಾಗಾಗಿ ನೀನು ಕಚೇರಿ ಕೆಲಸನ ವಹಿಸ್ಕೋಬೇಕು ನಿನ್ನ ಕೆಲಸ ಇಷ್ಟೇ ಸಂಜೆ ಹೊತ್ತಿಗೆ ನಾನು ಎಲ್ಲಿದ್ದೀನಿ ಅಂತ ಹುಡುಕೊಂಡು ಬರಬೇಕು ನಾನು ಎಷ್ಟೇ ಬಿಜಿ ಆಗಿರಲಿ ಬಿಡಬಾರದು ಒಂದು ಅರ್ಧ ಗಂಟೆ ಬಂದು ಅವತ್ತಿನ ದಿನ ಏನಾಯ್ತು ಅಂತ ನನಗೆ ರಿಪೋರ್ಟ್ ಮಾಡಿ ಹೋಗಬೇಕು ನೀನು ಏನು ಹೇಳೋಕೆ ಹೊರಟಿದ್ದೀಯಾ ಅಂತ ನನಗೆ ಗೊತ್ತು ನಿನ್ನನ್ನೇ ಬಿಟ್ಟಿದ್ದೀನಿ ಅಂತ ನಿನ್ನಷ್ಟಕ್ಕೆ ನೀನೇ ನಿರ್ಧಾರ ತಗೊಳ್ಳೋ ಹಾಗಿಲ್ಲ ಪ್ರತಿ ನಿರ್ಧಾರನೂ ನನ್ನ ಮೂಲಕನೇ ಹೋಗಬೇಕಾಗುತ್ತೆ ಮತ್ತೆ ನಾನೇ ಎಂಡಿ ಅಂತ ಕಿರೀಟ ಹೊರಿಸಿದ್ರೆ ಏನು ಬಂತ ಹೇಳಿ ಹಗ್ಗ ನಿಮ್ಮ ಕೈಲಿದೆ ಆದರೆ ಇನ್ನೊಂದು ದಿನ ನನ್ನ ಕುತ್ತಿಗೆ ಕಟ್ಟಿದಿರಿ ಎಂಡಿ ಅಂದ್ರೆ ಮಸಾಲ ದೋಸೆ ಅಂತ ಆದಿ ಕಾಲ್ ಎಳಿತಿರ್ತಾರೆ ಇವಾಗ ಅದೇ ಆಗ್ಬಿಟ್ಟಿದ್ದೀನಿ ಆದ್ರೂ ನಿಮಗೆ ಎಂಡಿ ಅಂತ ನಾಮಕೆ ವಾಸ್ತೆ ಒಂದು ಪೋಸ್ಟ್ ಇದ್ರೆ ಸಾಕಲ್ಲ ಅದರಲ್ಲೇ ಅಧಿಕಾರ ಹೇಗೆ ಚಲಾಯಿಸೋದು ಅಂತ ನಿಮಗೆ ಗೊತ್ತಲ್ಲ ಎಂಡಿ ಸೀಟ್ ಕಿತ್ಕೊಳ್ಳೋ ಮೊದಲು ಇದು ಪನಿಷ್ಮೆಂಟಾ ಈಗಲೇ ಇದನ್ನೇ ಪನಿಷ್ಮೆಂಟ್ ಅಂತ ತಗೊಂಡ್ರೆ ಹೇಗೆ ಇರು ಇನ್ನೂ ಕೆಲಸ ಮುಗ್ದಿಲ್ಲ ಅಕ್ಕ ಕಾಫಿ ತಂದ್ಯಾ ಬಾ ಹಲೋ ಮದ್ವೆ ನಡೆಸ್ಕೊಡ್ತಿರೋ ನಾನು ನೀನಿವೇ ಮಾತಾಡ್ಕೊಂಡು ಕನ್ನಡ ಮದ್ವೆ ಅಂತ ಡಿಸೈಡ್ ಮಾಡ್ಕೊಂಡ್ರೆ ಅದೇನು ಅಂತ ನನಗೂ ಹೇಳಿ ನೀನ್ ಕನ್ನಡ ಮದ್ವೆ ಅಂತ ಕಾಂಟ್ರಾಕ್ಟ್ ಮಾಡ್ಕೊಳ್ಳೋದು ಆಮೇಲೆ ನಾನು ಇಂಗ್ಲಿಷ್ ಮದ್ವೆ ಮಾಡ್ಸೋದು ಇವೆಲ್ಲ ಬೇಡ ನೀವು ಕೂತ್ಕೊಳ್ರಿ ನಾವೇನೋ ಮಾತಾಡ್ತಾ ಮಾತಾಡ್ತಾ ಏನೋ ಸ್ಲೋನ್ ನಿಂತ್ಕೊಂಡ್ವಿ ನೀವು ನಿಂತ್ಕೋಬೇಕು ಅಂತ ಏನಿಲ್ಲ ಕೂತ್ಕೊಳ್ಳಿ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ಭುವಿ ಅವರೇ ಏನಾದ್ರು ತಪ್ಪಿದ್ರೆ ಹೇಳಿ ಕನ್ನಡದಲ್ಲಿ ಮದುವೆ ಆಗೋದು ಅಂದ್ರೆ ನಮ್ಮ ಭಾಷೆಲೇ ನಮ್ಗೆ ಅರ್ಥ ಆಗೋ ತರ ಮಂತ್ರ ಹೇಳೋದು ಶಾಸ್ತ್ರನ ನಮ್ಗೆ ಅರ್ಥ ಆಗೋ ತರ ಮಾಡೋದು ನಾವ್ ಏನ್ ಮಾಡ್ತಿದೀವಿ ಅಂತ ನಮ್ಗೆ ಅರ್ಥ ಆದ್ರೆ ಅದನ್ನ ಮನ್ಸಿಟ್ ಮಾಡ್ತೀವಲ್ವಾ ಮದುವೆ ಆದ್ಮೇಲೆ ಮದುವೆ ಮನೇಲಿ ಏನೇನ್ ನಡೀತು ಅಂತ 50 ವರ್ಷ ಆದ್ಮೇಲೂ ಫೋಟೋ ನೋಡದೆ ನೆನ್ಪಿರ್ಬೇಕು ಹಾಗಾಗ್ಬೇಕು ಅಂದ್ರೆ ನಮ್ಮ ಮದುವೆ ಕನ್ನಡದಲ್ಲಿ ನಡಿಬೇಕು ಕನ್ನಡದಲ್ಲಿ ಮಾತ್ರ ನಡಿಬೇಕು ಮೊನ್ನೆ ಎಂಗೇಜ್ಮೆಂಟ್ ನಡೀತಲ್ಲ ಅಮ್ಮನ ಮದುವೆ ದಿಬ್ಬಂದಲ್ಲಿ ಎಷ್ಟು ಜನ ಬಂದಿದ್ರು ಅದ್ರಲ್ಲಿ ಯಾರು ಗಂಡನ ಕಡೆಯವರು ಯಾರು ಹೆಣ್ಣಿನ ಕಡೆಯವರು ಅವ್ರ ಏಜು ಹೆಸರು ಊರು ಸೇರಿಸಿ ಡೀಟೇಲ್ಸ್ ಎಲ್ಲ ಹೇಳ್ತಿದ್ರು ಮದುವೆಗೆ ಹುಡುಗರ ಅಂತ ಯಾರ ಸ್ಟೀಲ್ ಪಾತ್ರೆ ಕೊಟ್ಟಿದ್ರು ಸ್ಟೀಲ್ ಪಾತ್ರೆಲಿ ಏನೇನ್ ಬರ್ದಿತ್ತು ಅಂತ ಅಮ್ಮಂಗೆ ಇವತ್ತು ನೆನಪಿದೆ ಇವತ್ತು ನಮ್ಮ ಫೋನಲ್ಲಿ ಫೋಟೋ ತುಂಬಿಸೋಷ್ಟು ಮೆಮೊರಿ ಇದೆ ಆದ್ರೆ 4 ಜನನ ಗುರುತಿಡಿಯೋಷ್ಟು ಮೆಮೊರಿ ನಮ್ಗಿಲ್ಲ ನಮ್ಮ ಮದುವೆಗೆ ಓಲ್ಡ್ ಇಸ್ ನ್ಯೂ ಇದೆ ಥೀಮ್ ಹಳತು ಅಂತ ಹೇಳೋದ್ ಕೂಡ ಈ ಕಾಲದ ಹೊಸ್ತು ಅಂತ ಆಗ್ಬೇಕು ಹಾಗೆಷ್ಟು ಚೆನ್ನಾಗಿರುತ್ತಲ್ವಾ ಆದ್ರೆ ಒಂದು ಪ್ರಾಬ್ಲಮ್ ಇದೆ ಏನು
ಕಿಫೆಲಿ ಸ್ಟೀಲ್ ಕಂಪ್ ಇಂಟ್ರೊಡ್ಯೂಸ್ ಮಾಡಬೇಕು ಅಂತ ಅಮ್ಮಮ್ಮ ಆಗಲಿಂದ ಹಠ ಮಾಡ್ತಿದ್ಲು ಆದ್ರೆ ನಾನು ಬೇಡ ಅಂತಿದ್ದೆ ಈಗ ಸ್ಟೀಲ್ ಪಾತ್ರೆ ಗಿಫ್ಟ್ ಅಂತ ಹೇಳಿದ್ನಲ್ಲ ಅಮ್ಮಮ್ಮ ಮತ್ತೆ ಶುರು ಮಾಡ್ತಾರೆ ಸ್ಟೀಲ್ ಕಂಪ್ ಅಂತ ನೋಟ್ ಮಾಡ್ಕೊಂಡ್ರಾ ಹಾ ವೆಡ್ಡಿಂಗ್ ನಡೆಸ್ಕೊಡ್ತಿದ್ದೀನಿ ಮೆಮೊರಿಯಲ್ ನೋಟ್ ಆಗಿದೆ ಇಟ್ಸ್ ನೋಟೆಡ್ ಹಾಗೆ ಹಿಂದಿನ ವರ್ಷ ಕಂಪನಿಗೋಸ್ಕರ ಸಾಧನೆ ಮಾಡಿರೋರ ಬಗ್ಗೆ ಸರಿಯಾದ ಮಾಹಿತಿ ಬೇಕು ನಿನ್ನ ರಿವ್ಯೂಗಿಂತ ಮೊದಲು ಅವರ ರಿವ್ಯೂ ಆಗಿರಬೇಕಲ್ಲ ಅದು ಒಂದು ಕಡೆ ಹಾಗೆ ಅವರ ಕೆಲಸದಿಂದ ಸಂಸ್ಥೆಗೆ ಏನೇನು ಪ್ರಯೋಜನ ಆಗಿದೆ ಅನ್ನೋದು ಆಧಾರದ ಮೇಲೆ ರೇಟಿಂಗ್ ಕೊಡ್ತೀವಿ ಔಟ್ ಸ್ಟ್ಯಾಂಡಿಂಗ್ ಸಾಧನೆ ಮಾಡಿರೋರಿಗೆ ಅವಾರ್ಡ್ ಕೊಡ್ತೀವಿ ನಿನ್ನತ್ರ ಟಾಪ್ ಸಾಧನೆ ಮಾಡಿರೋರ ಬಗ್ಗೆ ಲಿಸ್ಟ್ ಇದೆಯಾ ಅದೇ ರಾಮ್ಪಾಲ್ ಮಿಶ್ರಾ ಬಗ್ಗೆ ಗೊತ್ತು ಚಿದಂಬರ್ ತೆಗಡೆ ಬಗ್ಗೆ ಲಿಸ್ಟ್ ನಲ್ಲಿ ಓದಿದ್ದೀನಿ ರಾಮ್ಪಾಲ್ ಮಿಶ್ರಾ ಅವರ ಬಗ್ಗೆ ಏನೇನೋ ಆಪಾದನೆ ಇದೆ ಅವರಿಗೆ ಅಷ್ಟೊಂದು ರೇಟಿಂಗ್ ಹೇಗೆ ಬಂತು ಅಂತ ಆಮೇಲೆ ನೋಡೋಣ ಅವರು ನನಗೆ ತುಂಬಾ ಕ್ಲೋಸ್ ಅನ್ಸುತ್ತಲ್ಲ ಹಾಗೆ ಲಿಸ್ಟ್ ಅಲ್ಲಿ ರಶ್ಮಿ ಹರಿ ಗೋಪಾಲ್ ಬಿಸ್ವಾಸ್ ಸುನೀಲ್ ಚಂದನ್ ಇವರೆಲ್ಲ ಹೆಸರಿತ್ತಲ್ಲ ಇನ್ನೂ ಎಂಟು ಹೆಸರಿದೆ ಬಾಯಲ್ಲಿದೆ ಬೇಕಾದ್ರೆ ಹೇಳ್ತೀನಿ ಒಂದ್ಸಾರಿ ಇವರೆಲ್ಲರನ್ನೂ ರಿವ್ಯೂ ಮಾಡಬೇಕು ಹೊಸ ಹೆಸರು ಏನಾದರೂ ಇದ್ರೆ ಸೇರಿಸಬಹುದು ಅಂತ ಹೆಸರು ನಿನ್ನ ತಲೆಯಲ್ಲಿದೆಯಾ ಅದು ಅತ್ತೆ ಫೈಲ್ ನೋಡ್ಕೊಂಡು ಹೇಳ್ತೀನಿ ನನ್ನ ಲ್ಯಾಪ್ಟಾಪಲ್ಲಿ ಇರಬೇಕು ಏನು ಎಲ್ಲದಕ್ಕೂ ಫೈಲು ಡಾಟಾ ಕಂಪ್ಯೂಟರ್ ಬೇಕಾ ಎಂ ಡಿ ಆದವ್ರಿಗೆ ಹೆಸರು ಮುಖ ಪರಿಚಯ ಯಾರ್ಯಾರು ಏನೇನು ಮಾಡ್ತಿದ್ದಾರೆ ಅನ್ನೋ ಮಾಹಿತಿ ನಾಲ್ಗೆ ತುದಿಲೇ ಇರಬೇಕು ಈ ವರ್ಷದ ಆದಾಯ ಟೀಚರ್ಸ್ಗಳ ಪರ್ಫಾರ್ಮೆನ್ಸ್ ಸ್ಕೂಲ್ ಪರ್ಫಾರ್ಮೆನ್ಸ್ ಇದೆಲ್ಲ ನೋಡಿರಬೇಕಲ್ಲ ಹಾಗೆ ಒಂದು ಫೈಲ್ ನೋಡಿದ್ವಲ್ಲ ನೆನ್ನೆ ಆ ಕಾಲೇಜಲ್ಲಿ ರಿಸಲ್ಟ್ 100% ಇದೆ ಹಾಗೆ ಶಿಷ್ಯವೃತ್ತಿ ಮಾಡುವಾಗ ನಮ್ಮ ಕಂಪನಿಗೆ 75 ಲಕ್ಷದ ಉಳಿತಾಯ ಮಾಡಿರೋ ಒಂದು ಹೆಸರಿದೆ ಹೌದು ಅವ್ರದ್ದು ಎಲ್ಲ ಕಡೆ 100% ಪರ್ಫಾರ್ಮೆನ್ಸ್ ಅಲ್ಲಿಗೆ ಈ ಸಲದ ಬೆಸ್ಟ್ ಪರ್ಫಾರ್ಮರ್ ಯಾರು ಅನ್ನೋದು ನೀನೇ ಹೇಳು ನಿನ್ನ ನಿರ್ಧಾರನೇ ಬೇಕು ಹುವಿ ಭುವನೇಶ್ವರಿ ಹಿಂದಿನ ವರ್ಷ ಕಾವ್ಯ ಸಜ್ಜನ್ ಅನ್ನೋರಿಗೆ 200% ಹೈಕ್ ಕೊಟ್ಟಿದ್ವಿ ಈ ಸಲ ಶಿಷ್ಯವೃತ್ತಿ ಮಾಡ್ತಿರೋ ಈ ಹುಡುಗಿಗೆ ಜೊತೆಗೆ ಇನ್ನಿಬ್ಬರು ಅಚೀವರ್ಸ್ಗೆ ಇನ್ಕ್ರಿಮೆಂಟ್ ಕೊಡುವ ವ್ಯವಸ್ಥೆ ಮಾಡು ನಮಸ್ತೆ ಮೇಡಮ್ ಭೂಮಿ ಮೇಡಮ್ ನೀವು ಕಾನ್ಫರೆನ್ಸ್ ರೂಮ್ಗೆ ಬರಬೇಕಂತೆ ರತ್ನಮಾಲ ಮೇಡಮ್ ಕೂಡ ಇನ್ನೇನು ಬರ್ತಾ ಇದ್ದಾರೆ ಹರ್ಷ ಸರ್ ನೀವು ಬರಬೇಕಂತೆ ಕಾನ್ಫರೆನ್ಸ್ ರೂಮ್ ಯಾಕೆ ರತ್ನಮಾಲ ಮೇಡಮ್ ಬರೋದು ಕೇಳಿದ್ರು ಎಲ್ಲರನ್ನೂ ಕಸಿ ಅಂತ ಹೇಳಿದ್ದಾರೆ ಆಗ್ಲೇ ಬಂದ್ಯ ಇನ್ನು ಬರ್ತೀವಿ ಅಂತ ಹೇಳಿದ್ರು ಏನಿರ್ತದೆ ಅಲ್ಲಿ ಈಗಾಗಲೇ ರೇಟಿಂಗ್ ಇಷ್ಟು ನನ್ನ ಕೈ ಸೇರಿದೆ ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಪ್ರತಿ ವರ್ಷ ನಾವು ಎಂಪ್ಲಾಯೀಸ್ ರೇಟಿಂಗ್ ಆಧಾರದ ಮೇಲೆ ಚಾಂಪಿಯನ್ಸ್ನ ಸೆಲೆಕ್ಟ್ ಮಾಡ್ತೀವಿ ನಮ್ಮ ಎರಡೂ ಮಾಲಾ ಸಂಸ್ಥೆಗಳು ಅಂದ್ರೆ ಮಾಲಾ ಕೆಫೆ ಮಾಲಾ ಸ್ಕೂಲು ಹಾಗೂ ಕಾಲೇಜು ಈ ಎರಡರಲ್ಲೂ ನಮ್ಮ ಸಂಸ್ಥೆಯ ಏಳಿಗೆ ಕಾರಣ ಆದವನ್ನ ಒಂದು ಪಟ್ಟಿ ರೆಡಿ ಮಾಡ್ತೀವಿ ಅವರ ಹೆಸರನ್ನ ಹೇಳ್ತಾ ಹೋಗ್ತೀನಿ ದಯವಿಟ್ಟು ಅವ್ರು ಬಂದು ನಮ್ಮ ಸಂಸ್ಥೆಯ ಸ್ಪೆಷಲ್ ಗೌರವವನ್ನು ಸ್ವೀಕರಿಸಬೇಕು ಮೂರು ಜನನ ಸೆಲೆಕ್ಟ್ ಮಾಡಿದ್ದೀವಿ ಮೂರು ಜನನು ಈ ವರ್ಷದ ಚಾಂಪಿಯನ್ ಅವಾರ್ಡ್ ತಗೋತಾರೆ ಮೊದಲನೇದಾಗಿ
ರಶ್ಮಿ ಆರ್ ಬಾಲಚಂದ್ರನ್. ಎರಡನೇದಾಗಿ ಹರಿಚಂದ್ರಶೇಖರ್. ಇನ್ನು ಮೂರನೇದಾಗಿ ಸೌಪರ್ಣಿಕಾ ಆರ್ ನಂಜುಂಡ. ಬನ್ನಿ ಭೂಮಿ ಅವರೇ, ನಾನಿವಾಗ ಮಾಲಾ ಇನ್ಸ್ಟಿಟ್ಯೂಟ್ನಲ್ಲಿದ್ದೀನಿ, ಹಾಗೆ ಸಪ್ತಪದಿ ಕೆಲಸನೂ ಮಾಡ್ತಾ ಇದ್ದೀನಿ. ಕನ್ನಡದ ಮದುವೆ ಅನ್ನೋ ಥೀಮಲ್ಲಿ ಹರ್ಷ ಅವ್ರ ಮದುವೆ ನಡೀತಾ ಇದೆ. ಅದಕ್ಕೆ ನಾವು ಇವಾಗ ಮಾಡ್ತಿರೋ ಕೆಲಸಕ್ಕಿಂತ ಜಾಸ್ತಿ ಕೆಲಸ ಮಾಡಬೇಕಾಗುತ್ತೆ. ಬ್ಲೈಂಡ್ ಆಗಿ ಏನೋ ಅಂದ್ಕೋಬೇಡಿ. ಪುರೋಹಿತರು ಏನೋ ಹೇಳ್ತಾರೆ, ಅವ್ರು ಹೇಳೋದನ್ನ ನಾವು ಮಾಡಿದ್ರೆ ಸಾಕು ಅಂತಲ್ಲ. ಹರ್ಷ ಅವರು ಯಾವುದೇ ಟೈಮಲ್ಲಿ ಈ ಶಾಸ್ತ್ರ ಯಾವುದು, ಇದನ್ನು ಯಾಕೆ ಮಾಡ್ತಾರೆ ಅಂತ ಕೇಳಿದ್ರೆ ಹೇಳೋ ಪ್ರತಿಯೊಬ್ಬರಿಗೂ ಗೊತ್ತಿರಬೇಕು. ಹಾಗಾಗಿ ಮೊದಲು ನಾವು ತಿಳ್ಕೋಬೇಕು. ಇದ್ಯಾರ್ಗಪ್ಪ ಇಷ್ಟೊಂದು ಫ್ಯಾನ್ಸು, ಇಷ್ಟೊಂದು ಕ್ಲಾಪ್ಸ್ ಬರ್ತದ? ಒಂದು ನಿಮಿಷ ನಾನು ಮಾತಾಡ್ಬಹುದಾ? ಖಂಡಿತ ಮೇಡಮ್, ಮಾತಾಡಿ. ನಾನು ಭುವಿ ಅವ್ರಿಗೆ ಬಾಸ್ ಅಲ್ವಾ, ಸೊ ಮೊದಲು ನಾನೇ ಮಾತಾಡಿ ಸ್ಕೋಪ್ ತಗೊಳ್ಳೋಣ ಅಂತ ಅನ್ಕೊಂಡೆ. ಹೋಪ್ ಯು ಆಲ್ ಡೋಂಟ್ ಮೈಂಡ್. ಭುವಿ ಅವರು ಮೇನ್ಲಿ ಬಂದಿದ್ದು ಕಾಲೇಜಲ್ಲಿ ಕನ್ನಡ ಲೆಕ್ಚರರ್ ಆಗಿ, ಆದ್ರೆ ಅವರನ್ನ ನನ್ನ ಹತ್ರ ಅಪ್ರೆಂಟಿಸ್ ಆಗಿ ಸೇರಿಸಿದಾಗ ಅವರಿಗೆ ಕೆಲಸದ ಬಗ್ಗೆ ಸೆಪರೇಟ್ ಆಗಿ ಏನೂ ಬರ್ತಿರ್ಲಿಲ್ಲ. ಹೇಳ್ಕೊಟ್ಟಿದ್ದು ನಾನೇ ಅಂದ್ಕೊಳ್ಳಿ, ಆದ್ರೆ ತುಂಬಾ ಚೆನ್ನಾಗಿ ಕಲ್ತ್ಕೊಂಡ್ರು. ಇವತ್ತು ಚಾಂಪಿಯನ್ ಆಗಿ ಸೆಲೆಕ್ಟ್ ಆಗಿರೋ ಭುವಿ ಕೆಲಸ ನನ್ನಿಂದನೇ ತುಂಬಾ ಚೆನ್ನಾಗಿ ಕಲ್ತ್ಕೊಂಡಿದ್ದಾರೆ ಅಂತ ಅವರೇ ಒಪ್ಕೊಂಡಿದ್ದಾರೆ. ಹಾಗಾಗಿ ಒಂದ್ ರೀತಿಲಿ ನಾನು ಚಾಂಪಿಯನ್ ಬಾಸ್ ಅಂತ ಅಂದ್ಕೋಬಹುದು. ನನ್ಗೇನ್ ನೋಡಿ, ಸಚ್ ಎ ಕೋ ಇನ್ಸಿಡೆನ್ಸ್. ನಿಮ್ಗೆ ಯಾರಿಗೂ ಗೊತ್ತಿಲ್ಲ, ಭುವಿಯವ್ರು ಬಂದಿರೋ ಹೊಸದ್ರಲ್ಲಿ ನಾನು ಅವರು ಚೆಸ್ ಆಡಿದ್ವಿ, ಆದ್ರೆ ಅದ್ರಲ್ಲಿ ಭುವಿಯವರು ಸೋತಿದ್ರು. ನನ್ನಿಂದ ಕೆಲಸ ಕಲ್ತ್ಕೊಂಡ ಹಾಗೆ ನಾನು ಆಡೋ ಚೆಸ್ ಕೂಡ ಕಲ್ತ್ಕೊಂಡಿದ್ದಾರೆ ಅಂತ ನನಗೆ ಗೊತ್ತಿಲ್ಲ. ಎನಿವೆ, ಭುವಿಯವರು ಹಸಿರುಪೇಟೆಯಿಂದ ಇಲ್ಲಿ ತನಕ ಬಂದಿದ್ದಾರೆ. ಅವ್ರು ಬಂದಿರೋ ದಾರಿನೇ ದೊಡ್ಡದು. ನಮ್ಮ ಥರ ಬೆಂಗಳೂರಲ್ಲಿದ್ದು ಹೈಫೈ ಇರೋರಲ್ಲ, ಹಾಗಾಗಿ ಒಂದು ಚೆಸ್ಸಲ್ಲಿ ಸೋತ್ರೆ ಅದನ್ನು ಕಡಿಮೆ ಅಂತ ಅಂದ್ಕೊಳ್ಳೋದೇನು ಬೇಡ. ಅವ್ರ ಲೆವೆಲ್ಗೆ ಇಲ್ಲಿ ತನಕ ಬಂದಿದ್ದಾರಲ್ಲ, ಆ ದಾರಿನೇ ತುಂಬ ದೊಡ್ಡದು. ಕೀಪ್ ಇಟ್ ಅಪ್ ಭುವಿ. ಒಂದು ನಿಮಿಷ. ಸಾನಿಯವರಿಂದ ಭುವಿ ಅವ್ರು ಕಲ್ತಿದ್ದಾರೆ ಅಂತ ಕೇಳಿ ತುಂಬ ಖುಷಿ ಆಯಿತು. ಭುವಿಯವರು ಚಾಂಪಿಯನ್ ಅಂತ ಅವಾರ್ಡ್ ತಗೋತಿದ್ದಾರೆ ಅಂದ್ರೆ ಕೆಲಸ ಚೆನ್ನಾಗಿ ಕಲ್ತಿದ್ದಾರೆ ಅಂತ ಆಯ್ತು. ಹಾಗೆ ಚೆಸ್ ಬಗ್ಗೆನೂ ಸಾನಿಯಾ ಅವ್ರು ಹೇಳಿದ್ರು, ಭುವಿಯವ್ರನ್ನ ಸೋಲಿಸಿದ್ದಾರೆ ಅಂತ. ದಟ್ಸ್ ರಿಯಲಿ ಗ್ರೇಟ್. ಆಕ್ಚುಲಿ ನಾವು ಸೋತಾಗ ಏನೋ ಒಂದು ಕಲಿತೀವಿ, ಅದರಲ್ಲೂ ಚೆಸ್ ಅಲ್ಲಿ ಸೋತಾಗ ತುಂಬಾನೇ ಕಲಿತೀವಿ. ಭುವಿಯವ್ರು ಸಾನಿಯಾ ಹತ್ರ ಸೋತಿದ್ದಾರೆ ಅಂದ್ರೆ ಏನ್ ಕಲ್ತಿದ್ದಾರೆ ಅಂತ ಒಂದ್ಸಲ ನೋಡ್ಬೇಕಲ್ವಾ? I'm curious. ಇಲ್ಲಿ ನಮ್ಮೆಲ್ಲ ಸ್ಟಾಫ್ ಇದ್ದಾರೆ, ನಾನು ಚೆಸ್ ಎಂಥೂಸಿಯಾಸ್ಟ್. ಬಹುಶಃ ಸ್ಟಾಫ್ಗೆ ಸಾನಿಯ ಚೆಸ್ ಆಡೋದು ನೋಡ್ಬೇಕು ಅಂತ ಆಸೆ ಇದೆ ಅನ್ಸುತ್ತೆ. ಇದೆಯಾ? ಎಸ್ ಸರ್, ಎಸ್ ಸರ್, ಹೌದು.
अरे आटाड़ अंत हेल्ती अंत हेल्तना नं सान्यवर ऐलोद नोड़ या भुवियर वाले चेसदार नम गु सान्यवर बे ग भुवियर इश् कल नोड़ पॉइंट आज सान्यवर हेग आड़ता इन पॉइंट आक्चुअली एरने पॉइंट अद्द दौड हब्ब ऐनती ಸುಮ್ಮನೆ ಆಟಾಡಿದ್ರೆ ಬೋರ್ ಆಗುತ್ತೆ ಸೋತರು ಗೆದ್ದರಿಗೆ ಏನು ಕೊಡಬೇಕು ಅಂತ ಡಿಸೈಡ್ ಮಾಡ್ಬಿಡಣ ಆಗ ಆಟಕ್ಕೆ ಇನ್ನೊಂದಷ್ಟು ಸೀರಿಯಸ್ನೆಸ್ ಬರುತ್ತೆ ಎಷ್ಟು ಬೇಕಾದರೂ ಫಿಕ್ಸ್ ಮಾಡ್ಕೊಳ್ಳಿ ನನಗೇನು ಪ್ರಾಬ್ಲಮ್ ಇಲ್ಲ ಕೊಡಕ ಆಗದೇ ಇದ್ರೆ ಅಂತ ಸೋಲೋ ಭಯ ಪಡ್ಕೋಬೇಕು ಗೆಲ್ಲೋರಲ್ಲ ತುಂಬಾ ಏನು ಬೇಡ 1 ರೂಪಾಯಿ ಮಾತ್ರ ಬೆಟ್ ಇಟ್ಕೊಳ್ಳೋಣ ಆಗಬಹುದಾ ಡನ್